1972 ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಅವರ ಪ್ರಧಾನಮಂತ್ರಿಗಳ ನಡುವೆ ಪಾಕಿಸ್ತಾನದ ಜುಲ್ಫಿಕರ್ ಅಲಿ ಭುಟ್ಟು ಮತ್ತು ಭಾರತದ ಶ್ರೀಮತಿ ಇಂದಿರಾ ಗಾಂಧಿ 13,000 ಚದರ ಕಿಲೋಮೀಟರ್ ಜಾಗವನ್ನು ವಾಪಸ್ ಕೊಟ್ಟಿತು ಪಾಕಿಸ್ತಾನಕ್ಕೆ 1,000 ಚದರ ಕಿಲೋಮೀಟರ್ ಜಾಗಗಳನ್ನು ನಾವು ಇಟ್ಟುಕೊಂಡೆವು ಯು ಮ್ಯಾರಿ ಅಪ್ ವಿತ್ ದ ಆರ್ಟಿಲರಿ ಪೀಪಲ್ ಎಂಜಿನಿಯರ್ ಸಪೋರ್ಟ್ ದ ಸಿಗ್ನಲ್ಸ್ ಆ್ಯಂಡ್ ಡೂ ದ ಫೈನರ್ ಕೋಆರ್ಡಿನೇಷನ್ ಇನ್ ದ ಅವರ್ ಆಫ್ ಇಟ್ಸ್ ಆಲ್ ಇನ್ ಪಿಚ್ ಡಾರ್ಕ್ನೆಸ್ ವಿತ್ ಡಿಫ್ಯೂಸ್ ಟಾರ್ಚ್ ಲೈಟ್ಸ್ ದೇವರಲ್ಲಿ ನಾವೇನು ಕೇಳ್ಕೊತೇವೆ ಅಂತಂದರೆ ದೇವರು ನಮ್ಮನ್ನು ಕಾಪಾಡಿ ಅಂತ ಕೇಳ್ಕೊತೇವೆ ನಾವು ಕಾಪಾಡ್ಕೊಳ್ಬೇಕಾದ್ರೆ ನಮಗೆ ನಮ್ಮನ್ನು ದೇವರ ರೂಪದಲ್ಲಿ ಕಾಪಾಡೋರು ನಮ್ಮ ವಾರಿಯರ್ಸು ಅವರು ನಮಗೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಕಂಥ ವ್ಯಕ್ತಿಗಳು 1,000 ಹೆಚ್ಚು ಸೈನಿಕರು ಈ ದೇಶಕ್ಕಾಗಿ 50 ವರ್ಷಗಳ ಹಿಂದೆ ತ್ಯಾಗ ಬಲಿದಾನ ಮಾಡಿದ್ದಾರೆ ಅವರ ಸೇವೆ ಈ ದೇಶದ ರಕ್ಷಣೆಯಲ್ಲಿ ಅವರು ಮಾಡಿದ ತ್ಯಾಗವನ್ನು ಸ್ಮರಿಸುವ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅತ್ಯಂತ ಹೆಮ್ಮೆ ಅನ್ನಿಸ್ತದೆ ಆದರೆ ಅದೇ ಬದ್ಧತೆಯೊಂದಿಗೆ ಅದೇ ದೇಶಭಕ್ತಿಯ ಭಾವನೆಯೊಂದಿಗೆ ಅದೇ ರಾಷ್ಟ್ರ ಪ್ರೇಮದೊಂದಿಗೆ ನಾವೆಲ್ಲ ನಮ್ಮನ್ನು ತೊಡಗಿಸಿಕೊಂಡ್ರೆ ಅದು ನಿಜವಾದ ಅರ್ಥದಲ್ಲಿ ಈ ಎಲ್ಲ ಹುತಾತ್ಮರಿಗೆ ಸಲ್ಲಿಸುವಂಥ ಪ್ರಾಮಾಣಿಕವಾದ ಶ್ರದ್ಧಾಂಜಲಿ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಇದೇನು ಸೋಷಿಯಲ್ ಮೀಡಿಯಾ ಬಂದಿದೆ ಹುತಾತ್ಮ ಯೋಧರ ಬಗ್ಗೆ ಕೂಡ ಹಗುರವಾಗಿ ಲಘುವಾಗಿ ಮಾತನಾಡುವಂಥ ಪ್ರವೃತ್ತಿ ಕೆಲವರಲ್ಲಿ ಬಂದಿದೆ ಇದು ತೀರಾ ಶೋಚನೀಯ ವಿಚಾರ ಪ್ರತಿಯೊಬ್ಬ ನಾಗರಿಕರು ಇವಾಗೇನು ವಿದ್ಯಾವಂತರು ಅನ್ನಿಸ್ಕೊಂಡಿದ್ದಾರೆ ನಮ್ಮ ದೇಶ ಇವತ್ತು ದೇಶವಾಗಿ ಉಳಿದಿರೋದಕ್ಕೆ ಯಾರು ಕಾರಣ ಅನ್ನುವಂಥದ್ದನ್ನು ಆತ್ಮಾವಲೋಕನ ಮಾಡ್ಕೋಬೇಕು ಒಂದೊಂದು ಊಟ ಮತ್ತು ಇದನ್ನು ರೇಷನ್ಸ್ ತರೋದಕ್ಕೆ ಕಿಲೋಮೀಟರ್ಸ್ ಗಟ್ಟಲೆ ನಡ್ಕೊಂಡು ಹೋಗೋದು ರಾತ್ರಿ ಒಳಗಡೆ ಆ ನಮ್ಮದೇನು ಆ್ಯಂಟಿ ಇನ್ಫಿಲ್ಟ್ರೇಟಿವ್ ಆಬ್ಸ್ಟ್ರಕ್ಟಲ್ ಸಿಸ್ಟಮ್ ಏನಿರುತ್ತೆ ಅದರ ಪಕ್ಕದೊಳಗಡೆ ಪ್ಯಾಟ್ರೋಲಿಂಗ್ ಮಾಡೋದು 10 ನಿಮಿಷಕ್ಕೂ ಹೋಗಿ ಒಂದೊಂದು ನಿಮಿಷನೂ ಕೂಡ ಅಲರ್ಟಾಗಿ ಇದ್ಕೊಂಡು ಆ ಬಾರ್ಡರ್ನ ಪ್ರತಿ ಇಂಚನ್ನು ಕೂಡ ಕಾಯೋದು ಮತ್ತು ಐ ಟು ಐ ಕಾಂಟ್ಯಾಕ್ಟ್ ಇದರೊಳಗಡೆ ನಾವು ವಿ ಕುಡ್ ಏಬಲ್ ಟು ಸಿ ಬೇ ನೇಕೆಡ್ ಐಸ್ ಒಳಗಡೆ ಪಾಕಿಸ್ತಾನಿ 1971 ಒಂದು ಪಾಕಿಸ್ತಾನದ ವಿರುದ್ಧ ಒಂದು ಯುದ್ಧ ಶುರುವಾಯಿತು ಅದು 13ನೇ ಡಿಸೆಂಬರಿಗೆ ಸ್ಟಾರ್ಟ್ ಆಗಿತ್ತು ಆ ಬಾಂಗ್ಲಾದೇಶದಲ್ಲಿ ತುಂಬ ಅತ್ಯಾಚಾರ ನಡೀತಾ ಇತ್ತು ಅವರ ಸೇನೆಯಿಂದ ಆ ಅತ್ಯಾಚಾರದಲ್ಲಿ 1 ಕೋಟಿ ಬಾಂಗ್ಲಾದೇಶ್ ಜನ ಇಂಡಿಯಾಕ್ಕೆ ಓಡ್ಕೊಂಡು ಬಂದರು ಅವರ ಜೀವ ಉಳಿಸೋಕ್ಕಾಗಿ ಯಾಕೆಂದರೆ ಅಲ್ಲಿ ಸೈನ್ಯದವರು ಸೇರಿ ಒಟ್ಟಿನಲ್ಲಿ ರೇಪ್ ಮರ್ಡರ್ ಪ್ಲಂಡರ್ ನಡೀತಾ ಇತ್ತು ಮತ್ತು ಜಾತಿವಾದಿ ಅವರು ಹಿಂದೂಸನ್ನು ಸಾಯಿಸಬೇಕು ಬೇರೆ ಜಾತಿಯವ್ರನ್ನ ಸಾಯಿಸ್ಬೇಕು ಬೇರೆ ಧರ್ಮದವ್ರನ್ನ ಸಾಯಿಸ್ಬೇಕು ಅಂದರೆ ಭಾರಿ ಪ್ರಯತ್ನ ಮಾಡ್ತಾಯಿದ್ರು ಅದು ಮಾಡ್ತಾ ಇದ್ದಾಗ ಇಲ್ಲಿ ಪ್ರೆಷರ್ ಬಿಲ್ಡಪ್ ಆಗ್ತಾ ಇತ್ತು ಜನ ಬಂದು 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 1 ಕೋಟಿ ಆದಾಗ ಇಂದಿರಾ ಗಾಂಧಿ ಹೇಳಿದರು ಇದು ಸಾಧ್ಯ ಇಲ್ಲ ಇಂಟರ್ನ್ಯಾಷನಲ್ ಕಮ್ಯುನಿಟಿಯವರು ಬಂದು ಸೇರಿ ಏನಾದರೂ ಮಾಡಬೇಕು ಇದಕ್ಕೆ ಪರಿಹಾರ ಬೇಕು ಅಂತೇಳಿ ಯಾರು ಒಂದು ಪೈಸದ್ದು ಕೆಲಸ ಪ್ರೋತ್ಸಾಹ ಕೊಟ್ಟಿಲ್ಲ ಒಂದು ಸಪೋರ್ಟು ಕೊಟ್ಟಿಲ್ಲ ಹಾಗೆ ಇರುವಾಗ ಅದರ ಅಲ್ಲದೆ ನಮ್ಮ ವಿರುದ್ಧನೇ ಅವರು ಹೆದರಿಸ್ತಾ ಇದ್ರು ನೀವು ಪಾಕಿಸ್ತಾನ ಜೊತೆ ಏನೂ ಕಂಟೆ ಮಾಡಬಾರ್ದು ಅಂತೇಳಿ ಆದರೂ ಇಂದಿರಾ ಗಾಂಧಿ ಧೈರ್ಯ ತಗೊಂಡು ನಮ್ಮ ಜನರಲ್ ಸ್ಯಾಮ್ ಮ್ಯಾನೇಕ್ಷಾ ಇದ್ರಾಗ ಅವ್ರ ಹತ್ರ ಹೇಳಿ ನೀವು ಏನಾದರೂ ಮಾಡಿ ಅವ್ರನ್ನ ಬಾಂಗ್ಲಾದೇಶದಲ್ಲಿ ಅವ್ರನ್ನ ಕಂಟ್ರೋಲ್ ಮಾಡಬೇಕು ಆಗ ಬಾಂಗ್ಲಾದೇಶಲ್ಲ ಅದು ವೆಸ್ಟ್ ಪಾಕಿಸ್ತಾನ ಅದು ಈಸ್ಟ್ ಪಾಕಿಸ್ತಾನ ಈ ಸೈಡ್ ವೆಸ್ಟ್ ಪಾಕಿಸ್ತಾನ ಆಗ ಮತ್ತೆ ಅವ್ರು ಹೇಳಿದರು ಅವು ಇಂದಿರಾ ಗಾಂಧಿ ಹೇಳುವಾಗ ಸಾಧಾರಣ ಮಾರ್ಚ್ ಏಪ್ರಿಲ್ ಟೈಮ್ ಅದು ಏಪ್ರಿಲ್ ಟೈಮಲ್ಲಿ ಅಲ್ಲಿ ಮಳೆ ಸುರಾಗೋ ಟೈಮ್ ಮತ್ತು ಅಲ್ಲಿ ಎಷ್ಟೋ ಸಾವಿರಗಟ್ಟಲೆ ನದಿಗಳಿದ್ದಾವೆ ಅಲ್ಲಿ ಮಳೆ ಸುರಾದಾಗ ನದಿಗಳೆಲ್ಲ ಸೇರಿಬಿಡ್ತವೆ ಆ ಕಡೆ ಮೆಷಿನ್ರಿ ಹೋಗಲಿಕ್ಕೆ ನಮ್ಮ ವೆಪನ್ಸ್ ಹೋಗಲಿಕ್ಕೆ ಹತ್ಯಾರ ಹೋಗಲಿಕ್ಕೆ ಅವಕಾಶವೇ ಇಲ್ಲ ಅಲ್ಲಿ ಹೋಗಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಮ್ಯಾನೇಜರ್ ಅವ್ರು ಹೇಳಿದರು ಈಗಂತೂ ಆಗೋದಿಲ್ಲ ನಾನು ಬೇಕಾದರೆ ಬಿಟ್ಬಿಡ್ತೀನಿ ನಿಮಗೆ ರಾಜೀನಾಮೆ ಕೊಡ್ತೀನಿ ಆದರೆ ನೀವು ಒಂದು 8 ತಿಂಗಳು ಟೈಮ್ ಕೊಡಿ ನಾನು ಮಾಡ್ತೀನಿ ನಾನು ಗೆಲ್ತೀನಿ ಗ್ಯಾರಂಟಿಯಿಂದ ಇಷ್ಟು ಹೇಳಿದ ಮೇಲೆ ಇಂದಿರಾ ಗಾಂಧಿ ಉಪಾಯ ಇರಲಿಲ್ಲ ಆಯಿತು ಅಂತ ಒಪ್ಪಿದ್ರು ಒಪ್ಪಿದ್ದು 3rd December ಯುದ್ಧ ಅವರೇ ಶುರು ಮಾಡಿದರು ಈ ಸೈಡ್ ವೆಸ್ಟರ್ನ್ ಪಾಕಿಸ್ತಾನದಿಂದ ಅವ್ರು ಶುರು ಮಾಡಿದಾಗ ಇಲ್ಲಿ ಇವರು ಅಡ್ವಾಂಟೇಜ್ ತಗೊಂಡು ಬಾಂಗ್ಲಾದೇಶ್ನವರು ಮುಕ್ತಿಬಾಯಿನಿ ಅಂತೇಳಿ ಒಂದು ಫಾರ್ಮ್ ಮಾಡಿ ಸುಮಾರು ವಿರುದ್ಧ ಇವರ ಪಾಕಿಸ್ತಾನ ಸೈನ್ಯ ವಿರುದ್ಧ ತುಂಬ ಟ್ರೈ ಮಾಡ್ತಾಯಿದ್ರು ಆಗ ನಮ್ಮ ಸೈನ್ಯ ಹೋಗಿ ಅವರಿಗೆ ಸಪೋರ್ಟ್ ಕೊಟ್ಟು 13 ದಿವಸದೊಳಗೆ ಅವರನ್ನು ಕಂಪ್ಲೀಟ್ ಸೋಲಿಸ್ಬಿಟ್ರಿ ಸೋಲ್ಸಿದ್ದಂದರೆ 93,000 ಜನ ಅವರದ್ದು ಸೈನ್ಯದವರು ಸಿವಿಲ್ ಅಫಿಷಿಯಲ್ಸ್ ಮತ್ತು ಪೊಲೀಸ್ ಇಷ್ಟು ಜನ ಸರೆಂಡರ್ ಆದರು ಕಂಪ್ಲೀಟ್ ಕೈ ಎತ್ತಿಬಿಟ್ರು ಹತ್ತಿರ ಕೆಳಗೆ ಇಷ್ಟು ಆದಮೇಲೆ ಯುದ್ಧ ಮುಗೀತು ಮತ್ತೆ ಬಂದು ತೀರ್ಮಾನ ಸಿಮ್ಲಾ ಎಗ್ರಿಮೆಂಟು ಅದೆಲ್ಲ ಆಯಿತು
ನಾವು ಸುಮಾರು ಕ್ಯಾಪ್ಚರ್ ಮಾಡಿದ್ವಿ, 1400-500 ಸ್ಕ್ವೇರ್ ಕಿಲೋಮೀಟರ್ ಕ್ಯಾಪ್ಚರ್ ಮಾಡಿದ್ವಿ. ಆದರೆ ಈ ಎಗ್ರಿಮೆಂಟ್ನಲ್ಲಿ ಅದನ್ನು ವಾಪಸ್ ಕೊಡಬೇಕಾಯಿತು, ಇವರ ಸೋಲ್ಜರ್ಸನ್ನು ಬಿಡಬೇಕಾಯಿತು. ಅದು ಬಿಟ್ಟಮೇಲೆ ಅವರ ಮುಜೀಬುರ್ ರಹಮಾನ್ ಅಂತ ಅವರ ಲೀಡರ್ ಇದ್ರು, ಅವರನ್ನು ಇವರು ಇಂಪ್ರಿಸನ್ ಮಾಡಿ ಸಾಯಿಸಬೇಕು ಅಂತ ಎಲ್ಲ ಆಗಿತ್ತು. ಆ ಇಂದಿರಾ ಗಾಂಧಿ ಈ ನೆಗೋಸಿಯೇಷನಲ್ಲಿ ಒಂದು ಹೇಳಿದರು, ಅವರನ್ನೊಂದು ಬಿಡಬೇಕು, ಅವರನ್ನು ಸ್ಪೇರ್ ಮಾಡಬೇಕು, ನೀವು ಅವರಿಗೆ ಪಾಚಿ ಕೊಡಬಾರ್ದು ಅಂತೇಳಿ ಒಪ್ಪಂದ ಆಗಿ ಅವ್ರನ್ನ ಬಿಟ್ಟರು. ಮತ್ತೆ ಅವರನ್ನು ಪುನಃ ಅಲ್ಲಿ ಸೈನ್ಯದವರು ಸೇರಿಸಿ ಸಾಯಿಸಿದ್ರು, ಅದು ಬೇರೆ ವಿಷಯ. ಆದರೆ ಇದು ನಮ್ಮ ಬ್ಯಾಕ್ಗ್ರೌಂಡ್ ಈ ಇದರದ್ದು. ಈ ಹಿಸ್ಟ್ರಿಯಲ್ಲಿ ಇಂಥ ಒಂದು ಡಿಸೈಸಿವ್ ವಿಕ್ಟ್ರಿ ವರ್ಲ್ಡ್ ವಾರ್ನಲ್ಲಿ ಮಾತ್ರ ಆಗಿದ್ದು, ಅದರ ನಂತರ ಯಾವಾಗಲೂ ಆಗಿಲ್ಲ. ಇಷ್ಟು ಸಾವಿರ ಗಟ್ಟಲೆ ಜನ, 93,000 ಜನ ಸರೆಂಡರ್ ಆಗುವುದರೆ ದೊಡ್ಡ ಒಂದು